ಸದಾಶಿವನಗರದ ಸ್ಯಾಂಕಿ ಕೆರೆ ಹತ್ರ ನಾವೀಗ ಇದ್ದೀವಿ. ಇಲ್ಲೊಬ್ಬರು ಪ್ರಜ್ಞಾವಂತ ನಾಗರಿಕರಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ, ಒಟ್ಟಾರೆಯಾಗಿ ಇಂದಿನ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ಸರ್? ಶಿವಮೂರ್ತಿ ಅಂತ. ಶಿವಮೂರ್ತಿ ಸರ್, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ತಮಗೆ ಗೊತ್ತಿದೆ. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಏನು ಶಿಕ್ಷೆ ಆಗಬೇಕು ಅವರಿಗೆ ಅಂತೀರ? ಅದು ಏನು ಶಿಕ್ಷೆ ಆಗಬೇಕು ಅನ್ನೋದು ಕೋರ್ಟ್ನವ್ರು ತೀರ್ಮಾನ ಮಾಡಬೇಕು. ಕೋರ್ಟ್ನವ್ರು ತೀರ್ಮಾನ ಮಾಡೋದು ಇನ್ವೆಸ್ಟಿಗೇಷನ್ ಆಗಿ ಅವ್ರದ್ದು ಅಫೆನ್ಸ್ ಎಸ್ಟಾಬ್ಲಿಷ್ ಆಗಿ ಎಲ್ಲ ಆಗಬೇಕು. ಸೊ ಫೈನಲಾಗಿ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಕಾನೂನು ಪ್ರಕಾರ ಅಂದರೆ ಯಾರೇ ತಪ್ಪು ಮಾಡಲಿ, ಪ್ರಜ್ವಲ್ ರೇವಣ್ಣ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ, ಯಾರೇ ತಪ್ಪಾಗಲಿ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಇದೆ ಅದು ಆಗುತ್ತೆ ಆಗಬೇಕು. ಒಟ್ಟಾರೆ ಅದು ಕೋರ್ಟ್ನಲ್ಲಿ ಡಿಸೈಡ್ ಆಗುತ್ತೆ. ಅಂದರೆ ಈ ಕಾನೂನು ಎಲ್ರಿಗೂ ಒಂದೇ ಅಂತ? ಎಲ್ರಿಗೂ ಒಂದೇ, ಎಲ್ರಿಗೂ ಒಂದೇ. ಏನಂದರೆ ಕೆಲವು ವ್ಯಕ್ತಿಗಳು ಇನ್ವಾಲ್ವ್ ಆದಾಗ ಅದು ಸ್ವಲ್ಪ ರಾಜಕೀಯ ಬಣ್ಣ ಬರುತ್ತೆ, ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕೆಲವರು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸರ್ಟನ್ ಲೆವೆಲಲ್ಲಿ ಸರ್ಟನ್ ಏರಿಯಾದಲ್ಲಿರೋ ಜನ ಅವರು ಇಂತಹ ಕೆಲಸ ಮಾಡೋಲ್ಲ ಅಥವಾ ಮಾಡಬಾರ್ದು ಅಂತ ಹೇಳಿ, ಹಾಗಾಗಿ ಅದರ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಕೋರ್ಟು ಏನು ಪನಿಷ್ಮೆಂಟ್ ಕೊಡುವಾಗ ಅದನ್ನೆಲ್ಲ ಅವರು ವಿಚಾರ ಮಾಡಿ ಅದನ್ನೆಲ್ಲ ಗಣನೆಗೆ ತಗೊಂಡು ಅಪ್ರೋಪ್ರಿಯೇಟ್ ಆಗಿ ಅವರು ಡಿಸೈಡ್ ಮಾಡ್ತಾರೆ. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಗೂಬೇಕು. ಇದು ಬಿಡಿ ರಾಜಕೀಯ. ಈಗ ಯಾವ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಇದಾರೆ ಅನ್ನೋದ್ರ ಮೇಲೆ ರಾಜಕೀಯ ಮಾಡ್ತಾರೆ. ಬಟ್ ರಾಜಕೀಯ ಇಲ್ದಲೇ ಇದ್ರೂ ಈ ಪ್ರಕರಣ ಅಕಸ್ಮಾತ್ ಆಗಿತ್ತು ಅಂತ ಇಟ್ಕೊಳ್ಳಿ, ಈಗ ಎಲೆಕ್ಷನ್ ಇಲ್ಲ, ಅವ್ರ ರಾಜಕೀಯನೇ ಇಲ್ಲ, ಬಟ್ ಇಂಥ ಒಂದು ಪರಿಸ್ಥಿತಿ ಆಗಿತ್ತು. ಸೊ ಅದು ಕಾನೂನು ಪ್ರಕಾರ ಕ್ರಮ ಜರುಗಲೇಬೇಕು. ಯಾರು ತಪ್ಪಿಸ್ತಾರೆ ಇರ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರಿಗೆ ಅದಂತೂ ಗ್ಯಾರಂಟಿ. ಏನಂದರೆ ಸ್ವಲ್ಪ ಇಂಪಾರ್ಟೆಂಟ್ ವ್ಯಕ್ತಿಗಳು ಇನ್ವಾಲ್ವ್ ಆದಾಗ, ಅದಕ್ಕೆ ಪ್ರಭಾವಿಗಳು ಇನ್ವಾಲ್ವ್ ಆದಾಗ ಸ್ವಲ್ಪ ಸೋ ಮೆನಿ ಆ್ಯಂಗಲ್ಸ್ ಇರುತ್ತೆ, ಜನನು ಏನೋ ತುಂಬ ಆ್ಯಂಗಲ್ಸಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೊಬ್ಬರು ಪ್ರಜ್ಞಾವಂತ ನಾಗರಿಕರು ಸ್ಯಾಂಕಿ ಕೆರೆಯಲ್ಲಿದ್ದಾರೆ. ಅವ್ರನ್ನ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಮೇಡಮ್? ರಮಾ ಅಂತ. ರಮಾ ಮೇಡಮ್, ಈಗಾಗಲೇ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ತಮಗೂ ಕೂಡ ಗೊತ್ತಿರ್ಬೋದು. ಪ್ರಜ್ವಲ್ ರೇವಣ್ಣಗೆ ಏನು ಶಿಕ್ಷೆ ಆಗಬೇಕು ಅಂತ ತಾವು ಬಯಸ್ತೀರ? ನೋಡಿ, ಇದೆಲ್ಲ ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ಇದು ಯಾರು ತಪ್ಪಿತಸ್ಥರಿರ್ತಾರೋ ಅವ್ರಿಗೆ ಕೋರ್ಟ್ ಡಿಸೈಡ್ ಮಾಡುತ್ತೆ, ನಾವು ಏನೂ ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ಕೇಳ್ಪಟ್ಟೆ, ಈ ವಿಡಿಯೋಗಳು ಹರಿದಾಡ್ತಾ ಇದೆ ಸಂತ್ರಸ್ತೆಯರದು ಆ ಥರ ಏನೋ ಕೇಳ್ಪಟ್ಟೆ. ಬಟ್ ನಮ್ಗೆ ಯಾವುದು ಆ ಥರ ಯಾವುದು ವಿಡಿಯೋ ಬಂದಿಲ್ಲ. ಬಟ್ ಅದು ಸ್ಟಾಪ್ ಆಗಬೇಕು, ಯಾಕೆಂದರೆ ಎಲ್ಲರಿಗೂ ಹೋದರೆ ಮನೇಲಿ ಮಕ್ಕಳಿರ್ತಾರೆ, ತಂದೆ ತಾಯಿರಿರ್ತಾರೆ, ಅವ್ರ ಎದುರಿಗೆಲ್ಲ ಈ ಥರ ವಿಡಿಯೋಗಳು ಸರ್ಕ್ಯುಲೇಟ್ ಆದರೆ ಚೆನ್ನಾಗಿರಲ್ಲ. ಸೊ ಅದು ಸ್ಟಾಪ್ ಆಗಬೇಕು, ಅದು ಮಾಡಬಾರ್ದು. ಸಾಕಷ್ಟು ಜನ ಇವಾಗ ಕಿಡಿಗೇಡಿಗಳು ವಾಟ್ಸಪ್ ಗ್ರೂಪ್ಗಳಿಗೆ ಮೆಸೆಂಜರಲ್ಲೆಲ್ಲ ಶೇರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು ಅನ್ಸಲ್ವಾ ತಮಗೆ? ಅದು ಆದರೆ ಈಗ ಕಳಿಸೋರ ಮೇಲೆ ಡಿಪೆಂಡ್ ಆಗುತ್ತೆ, ಸರ್ಕಾರ ಏನು ಮಾಡ್ತಾರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಈಗ ಏನಂದರೆ ಈಗ ನನಗೆ ಬಂತು, ನಾನು ಯಾರಿಗೂ ಕಳಿಸಲ್ಲ, ನಾನು ಅದನ್ನು ಸ್ಟಾಪ್ ಮಾಡ್ತೀನಿ, ಈ ಥರ ವಿಡಿಯೋ ಬಂದಿಂದ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಆ ಥರ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಕಳಿಸ್ಬೋದಾ ಬೇಡವಾ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇದು ಮಾಡಬೇಕು. ಸುಮ್ಮನೆ ಬಂದಿದ್ದೆಲ್ಲ ಕಳಿಸ್ತಾ ಕೂತ್ಕೋಬಾರ್ದು, ಯೋಚನೆ ಮಾಡಬೇಕು. ಎಷ್ಟೋ ವಿಡಿಯೋಗಳು ಈ ಥರ ಬಂದಿರೋದು ನಾವು ಡಿಲೀಟ್ ಮಾಡಿಬಿಟ್ಟಿದ್ದೀವಿ, ಅದು ಅವರು ಪ್ರಜೆಗಳ ಇದು ಮಾಡಬೇಕು, ಡಿಸೈಡ್ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಬುದ್ಧಿ ಇರುತ್ತೆ, ಪ್ರಜ್ಞಾವಂತರಾಗಿರ್ತಾರೆ, ಹಾಗಾಗಿ ಎಲ್ಲರ ಮನೇಲಿ ಕೂಡ ಹೆಣ್ಮಕ್ಳು ಇರ್ತಾರೆ, ಹಾಗಾಗಿ ಯಾರು ಡಿಲೀಟ್ ಮಾಡಬೇಕು, ಯಾರು ಶೇರ್ ಮಾಡಬಾರ್ದು. ಶೇರ್ ಮಾಡಬಾರ್ದು ಅದನ್ನು. ಕೊನೆಯದಾಗಿ ಒಟ್ಟಾರೆ ಪ್ರಕರಣದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ಇದಕ್ಕೆ ಏನು ಆ್ಯಕ್ಷನ್ ತಗೋಬೇಕೋ ಅದನ್ನು ತಗೊಂಡು ಡಿಸೈಡ್ ಆಗಬೇಕು ಅದನ್ನು. ಮುಂದೆ ಈ ರೀತಿಯಾದಂತಹ ಘಟನೆಗಳು ನಡೀಬಾರ್ದು ಅಂದರೆ ಏನು ಸಲಹೆ ಕೊಡ್ತೀರಾ? ಖಂಡಿತ ನಡೀಬಾರ್ದು. ಸರ್ಕಾರ ಅದು ಅವ್ರು ವಿಜಿಲೆಂಟ್ ಆಗಿರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು.